ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ನೆನೆಸಬೇಕು ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು ಪ್ರೀತಿ ಉಳ ನಮ್ಮ ಜೀವಿತಕ್ಕೆ ಬಹು ಅಮೂಲ್ಯವಾದ ಸತ್ಯಗಳನ್ನು ತಿಳಿಸುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ ಕೊರಿಂದದವರಿಗೆ ಬರೆದ ಮೊದಲನೇ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಮುಂದೆ ಸಾಗ್ತಾ ಇದ್ದೇವೆ ವಿವಾಹವು ಮಾನ್ಯವಾದದ್ದು ಕುಟುಂಬದ ವಿಚಾರವು ದೇವರಿಂದಲೇ ಪ್ರಾರಂಭವಾದದ್ದು ಅದನ್ನು ಮರ್ತು ಹೋಗಬಾರ್ದು ಆದ್ದರಿಂದ ವಿವಾಹದಲ್ಲಿ ಅನೈತಿಕತೆ ಇದ್ದರೆ ಏನಾಗುತ್ತದೆ ಎಂಬುದನ್ನು ದೇವರ ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ ಬನ್ನಿರಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ತೀರ್ಪು ಮಾಡಬೇಡಿರಿ ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು ಪ್ರೀತಿಯುಳ್ಳ ದೇವಜನರೇ ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ವಿಸ್ವಾಸಿಯ ದೇಹವು ದೇವರಾತ್ಮನ ಗರ್ಭಗುಡಿಯಾಗಿದೆ ಎಂಬ ವಿಚಾರವನ್ನು ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ ಅದಕ್ಕಾಗಿ ದೇವರಾತ್ಮನ ಬಲವನ್ನು ಬೇಡಿಕೊಳ್ಳೋಣ ನಮ್ಮ ಅಧ್ಯಯನವನ್ನು ಮುಂದುವರಿಸುವ ಹಾಗೆ ಕೊರಿಂತದವರಿಗೆ ಬರದ ಮೊದಲೇ ಪತ್ರಿಕೆ ಆರನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ವಿಶ್ವಾಸಿಯು ಅನೇಕ ಸಂಗತಿಗಳನ್ನು ಮಾಡಬಹುದು ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ ನಾವು ಅನೇಕ ಸಂಗತಿಗಳನ್ನು ಪಟ್ಟಿ ಮಾಡಬಹುದು ಪೌಲನು ಇಲ್ಲಿ ಒಂದನ್ನು ಮಾತ್ರ ಹೇಳುತ್ತಾನೆ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಹದಿಮೂರನೇ ವಚನ ಹೀಗೆ ಹೇಳುತ್ತದೆ ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೂ ಹೊಟ್ಟೆಯೂ ಭೋಜನ ಪದಾರ್ಥಗಳಿಗಾಗಿಯೂ ಅವೆ ದೇವರು ಇದನ್ನು ಅವುಗಳನ್ನು ಕೂಡ ತೆಗೆದುಹಾಕುವನು ಆದರೂ ದೇಹವು ಹಾದರಕ್ಕೋಸ್ಕರ ಇರುವಂಥದ್ದಲ್ಲ ಕರ್ತನಿಗೋಸ್ಕರವಾಗಿದೆ ಕರ್ತನು ದೇಹಕ್ಕೋಸ್ಕರ ಇದ್ದಾನೆ ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಆಹಾರ ಪದಾರ್ಥಗಳು ಒಂದು ದಿನ ನಾಶವಾಗಿ ಹೋಗುತ್ತವೆ ನಮ್ಮ ಹೊಟ್ಟೆಗಳು ಒಂದು ದಿನ ಇಲ್ಲವಾಗುತ್ತವೆ ನಾವು ತಿನ್ನುವುದರಲ್ಲಿ ಕ್ರೈಸ್ತ ಸ್ವಾತಂತ್ರ್ಯವಿರುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ದೇಹವನ್ನು ಹಾದರಕ್ಕೆ ಉಪಯೋಗಿಸಲು ಇರುವುದಲ್ಲ ನಮ್ಮ ದೇಹಗಳು ಕರ್ತನಿಗೆ ಸೇರಿದವುಗಳಾಗಿವೆ ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ದೇವರು ಕರ್ತನನ್ನು ಎಬ್ಬಿಸಿದಲ್ಲದೆ ನಮ್ಮನ್ನೂ ತನ್ನ ಪರಾಕ್ರಮದಿಂದ ಎಬ್ಬಿಸುವನು ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯದೋ ಹೀಗಿರಲಾಗಿ ಕ್ರಿಸ್ತನ ಅಂಗಗಳಾಗಿರುವಂಥವುಗಳನ್ನು ತೆಗೆದುಬಿಟ್ಟು ಸೂಳೆಯ ಅಂಗಗಳಾಗ ಮಾಡಬಹುದೋ ಎಂದಿಗೂ ಮಾಡಬಾರದು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ವಿವಾಹವಾಗದೆ ತಾವು ಜೊತೆಯಾಗಿ ಜೀವಿಸಬಹುದೆಂದು ಇಂದಿನ ಅನೇಕ ಯೌವನಸ್ಥರು ಭಾವಿಸುತ್ತಾರೆ ಇಂತಹ ಜೋಡಿ ಒಬ್ಬರು ಸೇವಕರ ಬಳಿಗೆ ಬಂದು ಕರ್ತನ ಸೇವೆಗೆ ಹೋಗುವ ಇಚ್ಛೆ ವ್ಯಕ್ತಪಡಿಸಿದರು ಅವರು ಜೊತೆಯಾಗಿ ಜೀವಿಸುತ್ತಿದ್ದರು ಆದರೆ ವಿವಾಹವಾಗಿರಲಿಲ್ಲ ಆಗ ಸೇವಕರು ಹೇಳಿದರು ನೀವು ಮೊದಲು ವಿವಾಹವಾಗಿರಿ ಎಂದು ಯಾಕೆ ಎಂದು ಅವರು ಕೇಳಿದರು ಯಾಕೆಂದರೆ ದೇವರು ಅದನ್ನು ಹೇಳುತ್ತಿದ್ದಾನೆ ದೇವರು ಹೀಗೇ ಇರಬೇಕೆಂದು ಇಚ್ಛಿಸುತ್ತಾನೆ ಇದನ್ನು ಮಾಡುವ ತನಕ ನೀವು ಆತನ ಸೇವೆ ಮಾಡಲಾಗದು ಎಂದು ಸೇವಕರು ವಿವರಿಸಿದರು ಕೊರಿಂತದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಹದಿನಾರನೇ ವಚನದಿಂದ ಹದಿನೆಂಟನೇ ವಚನದವರೆಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಸೂಳೆಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗಿದ್ದಾನೆಂಬುದು ನಿಮಗೆ ತಿಳಿಯದೋ ಗಂಡ ಹೆಂಡರಿಬ್ಬರೂ ಒಂದೇ ಶರೀರವಾಗಿರುವರೆಂದು ದೇವರು ಹೇಳುತ್ತಾನಲ್ಲ ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ ಜಾರತ್ವಕ್ಕೆ ದೂರವಾಗಿ ಓಡಿಹೋಗಿರಿ ಮನುಷ್ಯರು ಮಾಡುವ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತರೆ ನೀವು ಅನೈತಿಕ ಜೀವನ ನಡೆಸುತ್ತಿದ್ದರೆ ನೀವು ಕ್ರಿಸ್ತನ ಸೇವೆ ಮಾಡಲಾರಿರಿ ದುರದೃಷ್ಟವಶತ್ ಸಾರ್ವಜನಿಕರ ಅಭಿಪ್ರಾಯವು ಅನೈತಿಕ ವ್ಯಕ್ತಿಯನ್ನು ಒಪ್ಪಿಕೊಳ್ಳುತ್ತದೆ ಆದರೆ ದೇವರು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಕುರಿತದವರಿಗೆ ಬರದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಚನ ಹೀಗೆ ಹೇಳುತ್ತದೆ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಸಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಅನೇಕ ವಿಶ್ವಾಸಿಗಳು ತಿಳಿದಿಲ್ಲದ ಒಂದು ವಿಶೇಷ ಸತ್ಯ ಇಲ್ಲಿ ಅಡಗಿದೆ ನಮ್ಮ ದೇಹವು ಪವಿತ್ರಾತ್ಮನ ಆಲಯವಾಗಿದೆ ನಮ್ಮ ದೇಹವು ದೇವರಿಗೆ ಸೇರಿರುವುದರಿಂದ ನಾವು ಈ ದೇಹವನ್ನು ಹಾದರಕ್ಕೆ ಒಳಪಡಿಸಬಾರದು ಇದು ವಿವಾಹದ ಕುರಿತಾದ ಚರ್ಚೆಗೆ ಕಾರಣವಾಗುತ್ತದೆ ಅದನ್ನು ಮುಂದಿನ ಅಧ್ಯಯನದಲ್ಲಿ ನೋಡೋಣ ಕರ್ತನಲ್ಲಿ ಪ್ರಿಯರೇ ಮುಂದಕ್ಕೆ ನಾವು ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆಯ ಏಳನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ ಇದರ ಮುಖ್ಯ ಪ್ರಸ್ತಾಪ ಮದುವೆಯ ಕುರಿತು ಎಂಬುದಾಗಿದೆ ಪ್ರಿಯರೇ ಈ ಅಧ್ಯಾಯವು ವಿವಾಹಕ್ಕೆ ಸಂಬಂಧಪಟ್ಟದ್ದು ಆದ್ದರಿಂದ ಲೈಂಗಿಕ ಸಂಬಂಧದ ಕುರಿತಾಗಿ ಕೂಡ ನಾವು ನೋಡಲಿದ್ದೇವೆ ಪ್ರಸ್ತುತ ವಿಚಾರ ಸರಣಿಗಳಿಗಿಂತ ಗೌರವಯುತವಾಗಿ ಈ ಕುರಿತು ನೋಡೋಣ ಯಾಕಂದರೆ ನಾವು ಪೌಲನ ವಿಚಾರದಂತೆ ಸಾಗುತ್ತೇವೆ ವಿವಾಹ ಸಂಬಂಧದಲ್ಲಿ ಲೈಂಗಿಕತೆಯ ಸಮಸ್ಯೆಗಳನ್ನು ಪರಿಹರಿಸುವ ಆತ್ಮಿಕ ಸತ್ಯಗಳನ್ನು ಪೌಲನು ಹಿಂದಿನ ಅಧ್ಯಾಯದಲ್ಲಿ ತಿಳಿಸಿರುತ್ತಾನೆ ನಮ್ಮ ದೇಹಗಳು ದೇವರಿಗೆ ಸೇರಿದ್ದವೆಂಬುದಕ್ಕೂ ದೇಹವು ಪರಿಶುದ್ಧಾತ್ಮನ ಆಲಯವಾಗಿದೆ ಎಂಬ ಅಂಶಕ್ಕೂ ಪೌಲನು ಒತ್ತು ಕೊಟ್ಟು ಮಾತನಾಡಿದ್ದಾನೆ ನಮ್ಮ ದೇಹಗಳನ್ನು ದೇವರ ಮಹಿಮೆಗಾಗಿ ಉಪಯೋಗಿಸಬೇಕು ಕುರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಏಳನೇ ಅಧ್ಯಾಯ ಒಂದನೇ ವಚನ ಹೀಗೆ ಹೇಳುತ್ತದೆ ನೀವು ಬರೆದ ಸಂಗತಿಗಳನ್ನು ಕುರಿತು ನಾನು ಹೇಳುವ ಅಭಿಪ್ರಾಯವೇನೆಂದರೆ ಸ್ತ್ರೀ ಸಂಪರ್ಕವಿಲ್ಲದೆ ಇರುವುದು ಮನುಷ್ಯನಿಗೆ ಒಳ್ಳೆಯದು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಈ ಸಮಸ್ಯೆಯ ಕುರಿತು ಕೊರಿಂತದ ವಿಶ್ವಾಸಿಗಳು ಪೌಲನಿಗೆ ಒಂದು ಪತ್ರ ಬರೆದಿದ್ದರೆಂದು ತಿಳಿದು ಬರುತ್ತದೆ ಪ್ರಶ್ನೆ ಏನೆಂದು ನಮಗೆ ತಿಳಿದಿಲ್ಲ ಆದರೆ ಅದಕ್ಕೆ ಪೌಲನು ಕೊಟ್ಟ ಉತ್ತರ ಇಲ್ಲಿದೆ ಈ ಉತ್ತರಕ್ಕೆ ಬರಲು ಪೌಲನು ಬಹು ದೀರ್ಘ ಸಮಯ ತೆಗೆದುಕೊಳ್ಳುತ್ತಾನೆ ಮೊದಲಿಗೆ ಅವರಲ್ಲಿದ್ದ ಭೇದಗಳು ಹಾಗೂ ಹಗರಣಗಳ ಕುರಿತು ಮಾತನಾಡುತ್ತಾನೆ ಆದರೆ ಮದುವೆಯ ಕುರಿತಾಗಿ ಮಾತನಾಡಲು ಹಿಂಜರಿದನೆಂದಲ್ಲ ಅವನು ಧೈರ್ಯವಾಗಿ ಹಾಗೂ ಪ್ರಾಮಾಣಿಕವಾಗಿ ಉತ್ತರಿಸುತ್ತಾನೆ ಈ ಪ್ರಸ್ತಾಪಕ್ಕೆ ನೇರ ಹೋಗುವ ಮೊದಲು ಎರಡು ಪ್ರವೇಶಾತ್ಮಕ ವಿಚಾರಗಳನ್ನು ನೋಡಿಕೊಳ್ಳೋಣ ಮೊದಲನೆಯದು ಪ್ರಶ್ನೆಯ ವಿಚಾರ ಪೌಲನು ವಿವಾಹವಾಗಿದ್ದಾನೋ ಎಂಬುದಾಗಿ ಪ್ರಿಯರೇ ಅವನು ವಿವಾಹವಾಗಿಲ್ಲವಾದರೆ ಅವನ ವಿವರಣೆ ಕೇವಲ ಅಭಿಪ್ರಾಯ ಮಾತ್ರವಾಗಿರುತ್ತದೆ ಅವನು ಅನುಭವದಿಂದ ಮಾತನಾಡುವುದಲ್ಲವೆಂದಾಯಿತು ಆದರೆ ಪೌಲನು ಹಾಗೆ ಮಾಡಲಿಲ್ಲ ಯಾವಾಗಲೂ ಅವನು ಅನುಭವದಿಂದ ಮಾತನಾಡುವನಾಗಿದ್ದನು ವಿಷಯದ ಕುರಿತಾಗಿ ಏನೂ ತಿಳಿಯದವನನ್ನು ಆ ಪ್ರಸ್ತಾಪದ ಕುರಿತು ಬರೆಯುವುದಕ್ಕೆ ಪವಿತ್ರಾತ್ಮನು ಆರಿಸುತ್ತಿರಲಿಲ್ಲ ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಏಳನೇ ಅಧ್ಯಾಯ ಏಳನೇ ವಚನದಲ್ಲಿ ನೋಡುತ್ತೇವೆ ಆಧಾರದಲ್ಲಿ ಪೌಲನು ವಿವಾಹವಾಗಿರಲಿಕ್ಕಿಲ್ಲವೆಂದು ವಾದಿಸುವರಿದ್ದಾರೆ ನಾನಿರುವಂತೆಯೇ ಎಲ್ಲಾ ಮನುಷ್ಯರು ಇರಬೇಕೆಂಬುದು ನನ್ನ ಇಷ್ಟ ಆದರೆ ಒಬ್ಬನು ಒಂದು ವಿಧವಾಗಿ ಮತ್ತೊಬ್ಬನು ಇನ್ನೊಂದು ವಿಧವಾಗಿ ದೇವರಿಂದ ವರವನ್ನು ಹೊಂದಿಕೊಂಡಿದ್ದಾರೆ ಎಂಬುದಾಗಿ ಪ್ರಿಯರೇ ಪೌಲನು ವಿವಾಹವಾಗಿಲ್ಲವೆಂದು ನಾವು ನೆನೆಸುವುದಾದರೆ ಮುಂದಣ ವಚನದತ್ತ ನಾವು ಗಮನ ಹರಿಸಬೇಕು ಎಂಟನೇ ವಚನದಲ್ಲಿ ನೋಡುತ್ತೇವೆ ಮದುವೆಯಿಲ್ಲದವರನ್ನು ವಿಧವೆಯರನ್ನು ಕುರಿತು ನಾನು ಹೇಳುವುದೇನೆಂದರೆ ನಾನಿರುವಂತೆಯೇ ಇರುವುದು ಅವರಿಗೆ ಒಳ್ಳೆಯದು ಎಂಬುದಾಗಿ ಪ್ರಿಯರೇ ಅವನು ವಿವಾಹವಾಗಿಲ್ಲವೆಂದೇ ಹೇಳುತ್ತಾನಲ್ಲ ಎಂದು ಕೆಲವರು ವಾದಿಸಬಹುದು ಇರಬಹುದು ಅವನು ವಿವಾಹವಾಗಿಲ್ಲವೆಂದೇ ನೆನೆಸೋಣ ಆದರೆ ಅವನು ಇಲ್ಲಿ ಎರಡು ವಿಧದವರನ್ನು ಉಲ್ಲೇಖಿಸುತ್ತಾನೆ ಅವಿವಾಹಿತರು ಮತ್ತು ವಿಧವೆಯರು ಅವನು ಅವಿವಾಹಿತನಾಗಿರಬಹುದು ಇಲ್ಲವೇ ವಿದುರನಾಗಿರಬಹುದು ಪ್ರೀತಿಯುಳ್ಳ ದೇವಜನರೇ ಪೌಲನ ಹಿನ್ನೆಲೆ ಹಾಗೂ ಅವನು ಯಾರಾಗಿದ್ದಾನೆಂಬುದನ್ನು ಗಮನಿಸಿದಾಗ ಅವನು ಆ ವಿವಾಹಿತನಾಗಿದ್ದಾನೆಂಬುದನ್ನು ಒಪ್ಪುವುದು ಕಷ್ಟಕರವಾಗಿದೆ ಪೌಲನು ಸನೆದ್ರೀನ್ ಸಭೆಯ ಸದಸ್ಯನಾಗಿದ್ದನು ಅಪೋಸ್ಲ ಕೃತ್ಯದಲ್ಲಿ ಇಪ್ಪತ್ತಾರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಪೌಲನು ಹೇಳುತ್ತಾನೆ ಯರುಸಲೇಮಿನಲ್ಲಿ ಹಾಗೆಯೇ ನಡೆಸಿದ್ದೆನು ಮಾಯಾಜಕರಿಂದ ಅಧಿಕಾರವನ್ನು ಪಡೆದು ದೇವಜನರಲ್ಲಿ ಅನೇಕರನ್ನು ಸೆರೆಮನೆಗಳಲ್ಲಿ ಇಡಿಸಿ ಅವರಿಗೆ ಮರಣದ ತೀರ್ಪಾದಾಗ ನನ್ನ ಸಮ್ಮತಿಯನ್ನು ಸೂಚಿಸಿದೆನು ಅವನು ತನ್ನ ಸಮ್ಮತಿಯನ್ನು ಹೇಗೆ ಕೊಟ್ಟನು ಸನೆದ್ರೀನ್ ಸಭೆಯಲ್ಲಿ ತನ್ನ ಮತವನ್ನು ಚಲಾಯಿಸುವ ಮೂಲಕ ಅಂದರೆ ಅವನು ಸನೆದ್ರಿನ್ ಸಭೆಯ ಒಬ್ಬ ಸದಸ್ಯನಾಗಿದ್ದನು ಅವನು ಸನೆದ್ರಿನ್ ಸಭೆಯ ಸದಸ್ಯನಾಗಿದ್ದರಿಂದ ಅವನು ವಿವಾಹಿತನೇ ಆಗಿದ್ದಿರಬೇಕು ಯಾಕಂದರೆ ಸದಸ್ಯತನಕ್ಕೆ ಅದು ಒಂದು ಅರ್ಹತೆಯ ಶರ್ತವಾಗಿತ್ತು ಕರ್ತನಳ್ಳಿ ಪ್ರಿಯರೇ ಯಹೂದಿ ಯುವಕರು ವಿವಾಹವಾಗಬೇಕೆಂಬ ಒತ್ತಾಯ ಆ ಕಾಲದಲ್ಲಿತ್ತು ಇದು ಹದಿನೆಂಟು ವರ್ಷ ಪ್ರಾಯದಲ್ಲಿ ಎಂದು ಹೇಳಿದೆ ಯಬಾಮೋತ್ನಲ್ಲಿನ ಆದಿಕಾಂಡ ಐದನೇ ಅಧ್ಯಾಯ ಎರಡರ ಕುರಿತ ವಿವರಣೆಯಲ್ಲಿ ಪತ್ನಿಯಿಲ್ಲದ ಯಹೂದ್ಯನು ಪುರುಷನಲ್ಲ ಎಂದು ಹೇಳಿದೆ ಇದರಿಂದ ವಿವಾಹರಹಿತವಾದ ತೀರ್ಮಾನವೆಂದರೆ ಪೌಲನು ವಿವಾಹವಾದವನಾಗಿದ್ದನು ಎಂಬುದೇ ಅವನು ವಿದುರನಾಗಿದ್ದನು ಆ ಬಳಿಕ ಮರು ವಿವಾಹವಾಗಲಿಲ್ಲ ಒಂಬತ್ತನೇ ಅಧ್ಯಾಯದಲ್ಲಿ ಹೀಗಿದೆ ಒಂಬತ್ತನೇ ಅಧ್ಯಾಯ ಐದನೇ ವಚನದಲ್ಲಿ ಕ್ರೈಸ್ತ ಸಹೋದರಿಯಾಗಿರುವ ಹೆಂಡತಿಯನ್ನು ಕರಕೊಂಡು ಸಂಚರಿಸುವುದಕ್ಕೆ ಮಿಕ್ಕಾದ ಅಪೋಸ್ತಲರಂತೆಯೂ ಕರ್ತನ ತಮ್ಮಂದಿರಂತೆಯೂ ಕೇಫನಂತೆಯೂ ನಮಗೆ ಹಕ್ಕಿಲ್ಲವೇ ಎಂಬುದಾಗಿ ಪ್ರಿಯರೇ ನಮಗೆ ಹಕ್ಕಿಲ್ಲವೇ ಪೌರನ ಮಾತಿನ ಅರ್ಥ ನನಗೆ ಮನಸ್ಸಿದ್ದರೆ ನಾನು ಪುನಃ ವಿವಾಹವಾಗಬಹುದು ನನಗೆ ಅದಕ್ಕೆ ಸಮ್ಮತಿಯಿದೆ ಆದರೆ ಹಾಗೆ ಮಾಡಿ ನಾನು ಒಬ್ಬ ಮಹಿಳೆಯನ್ನು ದೇವರು ನನಗೆ ವಹಿಸಿದ ಸೇವೆಯಲ್ಲಿ ಸುತ್ತಾಡಿಸಲು ಇಷ್ಟಪಡುವುದಿಲ್ಲ ಪ್ರಿಯರೇ ಅನೇಕ ವಿವರಣಕಾರರ ಅಭಿಪ್ರಾಯವೆಂದರೆ ಪೌಲನಿಗೆ ವಿವಾಹವಾಗಿತ್ತು ಮತ್ತು ಅವನ ಹೆಂಡತಿ ತೀರಿಹೋಗಿದ್ದಳು ಎಂಬುದಾಗಿ ಈ ಕುರಿತು ಪೌಲನು ಮಾತನಾಡಿರದಿದ್ದರೂ ವೈವಾಹಿಕ ಸಂಬಂಧದ ಕುರಿತು ಅವನು ಮೃದುವಾಗಿ ಮಾತನಾಡಿದ ನೋಡುವಾಗ ಅವನಿಗೆ ವಿವಾಹವಾಗಿತ್ತೆಂದೇ ನಂಬುತ್ತೇನೆ ಪ್ರಿಯರೇ ಎರಡನೇ ಪ್ರಾಸ್ತಾವಿಕ ಸಂಗತಿ ಒಂದು ಪ್ರಶ್ನೆಯಲ್ಲಿ ಹೇಳಿಕೆ ಮಾತ್ರ ಆ ದಿನಗಳಲ್ಲಿನ ಕೊರಿಂತವನ್ನು ನಾವು ತಿಳಿದುಕೊಳ್ಳಬೇಕು ಇಲ್ಲವಾದಲ್ಲಿ ಪೌಲನು ವೈವಾಹಿಕ ಸ್ಥಿತಿಗಿಂತ ಆ ವಿವಾಹಿತ ಸ್ಥಿತಿಗೆ ಹೆಚ್ಚು ಮಹತ್ವ ಕೊಡುತ್ತಾನೆಂಬ ತಪ್ಪು ನಿರ್ಣಯಕ್ಕೆ ನಾವು ಬರಬಹುದು ಅವನ ಮಾತು ಅರ್ಥವಾಗಬೇಕಾದರೆ ಕೊರಿಂತದ ಆಗಿನ ಸ್ಥಳೀಯ ಪರಿಸ್ಥಿತಿಯನ್ನು ತಿಳಿದುಕೊಳ್ಳಬೇಕಾಗಿದೆ ಮೊದಲ ಎರಡು ವಚನಗಳನ್ನು ಗಮನಿಸುವ ಕೊರಿಂತದವರಿಗೆ ಬರದ ಮೊದಲನೇ ಪತ್ರಿಕೆ ಏಳನೇ ಅಧ್ಯಾಯ ಎರಡನೇ ವಚನ ಹೀಗೆ ಹೇಳುತ್ತದೆ ಆದರೆ ಜಾರತ್ವವು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿಯೂ ಇರಲಿ ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನೂ ಇರಲಿ ಎಂಬುದಾಗಿ ಪ್ರಿಯರೇ ನಾವು ಕೊರಿಂತದ ಪರಿಸ್ಥಿತಿಯನ್ನು ತಿಳಿದುಕೊಳ್ಳಬೇಕು ಈ ಅಧೋಗತಿಯ ಸ್ಥಿತಿಯಿಂದ ವಿವಾಹ ಸಂಬಂಧವನ್ನು ಪೌಲನು ಮೇಲಕ್ಕೆತ್ತುತ್ತಾನೆ ಕೊರಿಂತದವರು ಆ ರೀತಿ ಜೀವಿಸಬಾರದೆಂದು ಹೇಳುತ್ತಾನೆ ಪ್ರತಿ ಪುರುಷನಿಗೂ ಒಬ್ಬ ಪತ್ನಿಯಿದ್ದು ಪ್ರತಿ ಸ್ತ್ರೀಗೂ ಆಕೆಯ ಸ್ವಂತ ಗಂಡನಿರಬೇಕು ಆ ವಿಗ್ರಹಾರಾಧಕರಲ್ಲಿ ಇದ್ದ ಗುಲಾಮತನದ ಸ್ಥಿತಿಯಿಂದ ಸ್ತ್ರೀಯನ್ನು ಪೌಲನು ಮೇಲಕ್ಕೆತ್ತುತ್ತಾನೆ ಆಕೆಯನ್ನು ಪುರುಷನ ಸಂಗಾತಿಯನ್ನಾಗಿ ಮಾಡುತ್ತಾನೆ ಆಕೆಗೆ ನ್ಯಾಯವಾಗಿ ಸಲ್ಲತಕ್ಕ ಸ್ಥಾನಕ್ಕೆ ಅವಳನ್ನು ಎತ್ತುತ್ತಾನೆ ಪ್ರಿಯರೇ ಪೌಲನು ಸ್ತ್ರೀಯರೇ ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ನಿಮ್ಮ ಗಂಡಂದರಿಗೆ ಆಧೀನರಾಗಿರಿ ಎಂದು ಹೇಳಿದಾನಲ್ಲ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ ಅಧೀನ ಎಂಬ ಶಬ್ದದ ಅರ್ಥವನ್ನು ಪೂರ್ಣವಾಗಿ ಗ್ರಹಿಸಿದ್ದೀರಾ ಅಧೀನನಾಗುವುದೆಂದರೆ ಸರಿಯಾಗಿ ಸ್ಪಂದಿಸುವುದು ಎಂದರ್ಥ ಸ್ತ್ರೀಯರು ತಮ್ಮ ಸ್ವಂತ ಗಂಡಂದರಿಗೆ ಸ್ಪಂದಿಸುವರಾಗಿರಬೇಕು ಪತಿಗೆ ಸತಿಯು ಸರಿಯಾದ ಪ್ರತಿಕ್ರಿಯೆ ತೋರಿಸಬೇಕು ಪತಿಯು ಮುಂದಾಳತ್ವ ವಹಿಸಿ ಪ್ರೀತಿಯ ಕಾರ್ಯದಲ್ಲಿ ಮುಂದುವರಿಯುತ್ತಾನೆ ಸ್ತ್ರೀಯು ಸ್ವೀಕರಿಸುವಳಾಗಿದ್ದು ಸ್ಪಂದಿಸಬೇಕು ಇದು ಲೈಂಗಿಕ ಕ್ರಿಯೆಯಲ್ಲಿ ಮಾತ್ರವಲ್ಲ ಸತಿಪತಿಯರ ಮಾನಸಿಕ ಆತ್ಮಿಕ ಮನಸ್ಸಿನ ಶಾರೀರಿಕ ಎಲ್ಲಾ ಕ್ಷೇತ್ರಗಳಲ್ಲೂ ಇದು ಇರತಕ್ಕದ್ದು ಪತಿಯು ಮುಂದುವರಿಯುವವನು ಸತಿಯು ಸ್ವೀಕರಿಸುವವಳು ಪ್ರಿಯರೇ ಆದಿಯಲ್ಲಿ ದೇವರು ಪುರುಷ ಸ್ತ್ರೀಯರನ್ನು ಈ ರೀತಿಯಾಗಿ ಉಂಟು ಮಾಡಿದನು ಸ್ತ್ರೀಯನ್ನು ಸಹಕಾರಣಿಯನ್ನಾಗಿ ಸೃಷ್ಟಿಸಿದನು ಪತಿಗೆ ಸರಿಯಾದ ಸಹಕಾರಿಯನ್ನಾಗಿ ಆಕೆ ಪುರುಷನ ಇನ್ನೊಂದು ಭಾಗವಾಗಿದ್ದಾಳೆ ಪತಿಯು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎನ್ನುವಾಗ ಆಕೆಯು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎನ್ನಬೇಕು ಪೌಲನು ಸ್ತ್ರೀಯನ್ನು ದಾಸತ್ವದ ಸ್ಥಿತಿಯಿಂದ ಪುರುಷನ ಸಹಭಾಗಿಯ ಸ್ಥಾನಕ್ಕೆ ಏರಿಸುತ್ತಾನೆ ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಏಳನೇ ಅಧ್ಯಾಯ ಮೂರನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಗಂಡನು ಹೆಂಡತಿಗೆ ಸಲ್ಲತಕ್ಕದನ್ನು ಸಲ್ಲಿಸಲಿ ಹಾಗೆಯೇ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ ಎಂಬುದಾಗಿ ಪ್ರಿಯರೇ ಆಕೆ ಅವನಿಗೆ ಸಲ್ಲಿಸತಕ್ಕದ್ದು ಅವನು ಆಕೆಗೆ ನಿನ್ನನ್ನು ಪ್ರೀತಿಸುತ್ತಿದ್ದೇನೆಂದು ಹೇಳಬೇಕು ಕೊರಿಂತದ್ದವರಿಗೆ ಬರೆದ ಮೊದಲನೇ ಪತ್ರಿಕೆ ಏಳನೇ ಅಧ್ಯಾಯ ನಾಲ್ಕನೇ ವಚನ ಹೀಗೆ ಹೇಳುತ್ತದೆ ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ ಅದು ಗಂಡನಿಗುಂಟು ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ ಅದು ಹೆಂಡತಿಗುಂಟು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಪುರುಷನು ಅಪ್ರೋದಿತಳ ಗುಡಿಗೆ ಓಡಬಾರದು ಅದು ಪಾಪವಾಗಿದೆ ಪ್ರೀತಿ ಹಾಗೂ ದೈಹಿಕ ಸಂಬಂಧಗಳು ಮನೆಗೆ ಸೀಮಿತವಾಗಿರತಕ್ಕದ್ದು ಪೌಲನ ಮಾತಿನ ಅರ್ಥ ಇದೇ ಆಗಿದೆ ಮದುವೆಯ ಒಂದೇ ಉದ್ದೇಶ ಪ್ರೀತಿಯಾಗಿದೆ ಲೈಂಗಿಕತೆಯಲ್ಲ ಪ್ರೀತಿಯೇ ಸತ್ಯವೇದದಲ್ಲಿನ ಅನೇಕ ಶ್ರೇಷ್ಠ ಪುರುಷರು ಸ್ತ್ರೀಯ ಪ್ರೀತಿಯನ್ನು ತಿಳಿದವರಾಗಿದ್ದರು ಆದಾಮ ಹೌವರು ಯಾಕೋಬ ರಾಹೇಳಲು ಬೋವಜ ಹಾಗೂ ರೂತರು ದಾವೀದ ಅಭಿಗೈಲರು ಪ್ರಿಯರೇ ಅಭಿಗೈಲಳು ದಾವಿದನಿಗೆ ಆ ನಿನ್ನ ಜೀವವು ನಿನ್ನ ದೇವರಾದ ಯಹೋವನ ರಕ್ಷಣೆಯಲ್ಲಿರುವ ಜೀವನಿಕ್ಷೇಪದಲ್ಲಿ ಭದ್ರವಾಗಿರಲಿ ಎಂದು ಹೇಳಿದ್ದಳು ಇದನ್ನಾವು ಒಂದನೇ ಸಮುವೇಳ ಇಪ್ಪತ್ತೈದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ನೋಡುತ್ತೇವೆ ಕರ್ತನಲ್ಲಿ ಪ್ರಿಯರೇ ವಿವಾಹ ಜೀವಿತದ ನಡೆಗಳ ಬಗ್ಗೆ ಪೌಲನು ಮುಂದುವರಿಸಿ ಬರೆಯುತ್ತಾನೆ ಕೊರಿಂತದವರಿಗೆ ಬರದ ಮೊದಲನೇ ಪತ್ರಿಕೆ ಏಳನೇ ಅಧ್ಯಾಯ ಐದು ಮತ್ತು ಆರನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯಥಾ ಹಾಗೆ ಮಾಡಬಾರದು ಆಮೇಲೆ ಸೈತಾನನು ನಿಮಗೆ ದಮೆಯಿಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ ಹೀಗೆ ಮಾಡಬಹುದೆಂದು ಹೇಳುವುದು ಹಿತೋಪದೇಶವೇ ಹೊರತು ಆಜ್ಞೆಯಲ್ಲ ಎಂಬುದಾಗಿ ಕರ್ತನಲ್ಲೇ ಪ್ರಿಯರೇ ಇದನ್ನು ಪೌಲನು ಒಂದು ಅಪ್ಪಣೆಯಾಗಿ ಹೇಳದೆ ಮಾರ್ಗದರ್ಶಿ ಸೂತ್ರವಾಗಿ ಹೇಳುತ್ತಾನೆ ಆಗ ವಿವಾಹ ಸಂಬಂಧದ ಇಬ್ಬರನ್ನೂ ಶೋಧಿಸಲು ಸೈತಾನನಿಗೆ ಅವಕಾಶವಾಗುವುದಿಲ್ಲ ಕುರಿತದವರಿಗೆ ಬರದ ಮೊದಲೇ ಪತ್ರಿಕೆ ಏಳನೇ ಅಧ್ಯಾಯ ಏಳನೇ ವಚನವನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ನಾನಿರುವಂತೆಯೇ ಎಲ್ಲ ಮನುಷ್ಯರು ಇರಬೇಕೆಂಬುದು ನನ್ನ ಇಷ್ಟ ಆದರೆ ಒಬ್ಬನು ಒಂದು ವಿಧವಾಗಿ ಮತ್ತೊಬ್ಬನು ಇನ್ನೊಂದು ವಿಧವಾಗಿ ದೇವರಿಂದ ವರವನ್ನು ಹೊಂದಿಕೊಂಡಿದ್ದಾರೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಈ ಸಮಯದಲ್ಲಿ ಪೌಲನಿಗೆ ಪತ್ನಿ ಇರಲಿಲ್ಲ ಅವನು ಪುನರ್ವ್ಯೂಹವಾಗಲಿಲ್ಲ ತನ್ನ ಪ್ರಯಾಣಗಳಲ್ಲಿ ಅವನು ತನ್ನ ಪತ್ನಿಯನ್ನು ಜೊತೆಗೆ ಕರೆದೊಯ್ಯಲಿಲ್ಲ ವಿವಾಹವಾಗದೆ ಕರ್ತನ ಸೇವೆಯಲ್ಲಿ ತೊಡಗಿರುವವರಿದ್ದಾರೆ ಇಂತಹ ತ್ಯಾಗವನ್ನು ಮಾಡಿದವರಿದ್ದಾರೆ ಕೆಲವರು ಸ್ವಲ್ಪ ವರ್ಷ ಇನ್ನು ಕೆಲವರು ತಮ್ಮ ಜೀವಿತಾವಧಿ ಪೂರ್ತಿಗೆ ಕರ್ತನಾದ ಏಸು ಹೇಳಿದ ಮಾತನ್ನು ಜ್ಞಾಪಿಸಿಕೊಳ್ಳಿರಿ ಮತ್ತು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಹೀಗೆ ಹೇಳುತ್ತದೆ ತಾಯಿಯ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿದವರು ಕೆಲವರು ಇದ್ದಾರೆ ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟವರು ಕೆಲವರು ಇದ್ದಾರೆ ಮತ್ತು ಪರಲೋಕ ರಾಜ್ಯದ ನಿಮಿತ್ತವಾಗಿ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಿಕೊಂಡವರು ಕೆಲವರಿದ್ದಾರೆ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಏಳನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನಗಳನ್ನು ಗಮನಿಸಿ ಅಲ್ಲಿ ಹೀಗೆ ಬರೆದದೆ ಮದುವೆ ಇಲ್ಲದವರನ್ನೂ ವಿಧೇವೆಯವರನ್ನೂ ಕುರಿತು ನಾನು ಹೇಳುವುದೇನೆಂದರೆ ನಾನಿರುವಂತೆ ಇರುವುದು ಅವರಿಗೆ ಒಳ್ಳೆಯದು ಅವರು ದಮೆಯಿಲ್ಲದವರಾದರೆ ಮದುವೆ ಮಾಡಿಕೊಳ್ಳಲಿ ಕಾಮಾತಾಪ ಪಡುವುದಕ್ಕಿಂತ ಮದುವೆ ಮಾಡಿಕೊಳ್ಳುವುದು ಉತ್ತಮವಷ್ಟೇ ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಮುಂದಕ್ಕೆ ಮದುವೆಯಾದವರಿಗೆ ಅಪ್ಪಣೆ ಎಂಬ ವಿಚಾರವನ್ನು ಧ್ಯಾನಿಸೋಣ ಕುರಿತದವರಿಗೆ ಬರೆದ ಮೊದಲೇ ಪತ್ರಿಕೆ ಏಳನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೇ ವಚನ ಹೀಗೆ ಹೇಳುತ್ತದೆ ಮದುವೆ ಮಾಡಿಕೊಂಡಿರುವವರಿಗೆ ನನ್ನ ಅಪ್ಪಣೆ ಮಾತ್ರವಲ್ಲದೆ ಕರ್ತನ ಅಪ್ಪಣೆಯೂ ಏನೆಂದರೆ ಹೆಂಡತಿಯು ಗಂಡನನ್ನು ಬಿಟ್ಟು ಅಗಲಬಾರದು ಒಂದು ವೇಳೆ ಅಗಲಿದರೂ ಪುರುಷ ಸಹವಾಸವಿಲ್ಲದೆ ಇರಬೇಕು ಇಲ್ಲವೇ ಗಂಡನ ಸಂಗಡ ಸಮಾಧಾನವಾಗಬೇಕು ಮತ್ತು ಗಂಡನು ಹೆಂಡತಿಯನ್ನು ಬಿಡಬಾರದು ಎಂಬುದಾಗಿ ಪ್ರಿಯರೇ ಇಲ್ಲಿ ಒಂದು ಅಪ್ಪಣಿಯಿದೆ ಪೌಲನು ಇದನ್ನು ತಿಳಿಸುತ್ತಿದ್ದಾನೆ ಪತ್ನಿಯು ಗಂಡನನ್ನು ಗಂಡನು ಪತ್ನಿಯನ್ನು ಬಿಟ್ಟು ಅಗಲಬಾರದು ಇಬ್ಬರಲ್ಲಿ ಒಬ್ಬರು ಬಿಟ್ಟು ಹೋಗುವುದಾದರೆ ಅವರು ಪುನಃ ವಿವಾಹವಾಗದೆ ಉಳಿಯಬೇಕು ಕೊರಿಂತದಲ್ಲಿ ಇನ್ನೊಂದು ಹೊಸ ಸಮಸ್ಯೆ ಹುಟ್ಟಿಕೊಂಡಿತು ಪೌಲನು ಅಲ್ಲಿಗೆ ಬಂದು ಸುವಾರ್ತೆಯನ್ನು ಸಾರಿದ ಬಳಿಕ ಕುಟುಂಬದಲ್ಲಿನ ಗಂಡನು ಕ್ರಿಸ್ತನನ್ನು ಅಂಗೀಕರಿಸುತ್ತಾನೆ ಆದರೆ ಹೆಂಡತಿಯೂ ಅಂಗೀಕರಿಸಲಿಲ್ಲ ಇನ್ನೊಂದು ಕುಟುಂಬದಲ್ಲಿ ಪತ್ನಿಯೂ ಕ್ರಿಸ್ತನನ್ನು ಅಂಗೀಕರಿಸಿದ್ದಾಳೆ ಪತಿಯೂ ಅಂಗೀಕರಿಸಲಿಲ್ಲ ಇಂತಹ ಸನ್ನಿವೇಶದಲ್ಲಿ ವಿಶ್ವಾಸಿಗಳು ಏನು ಮಾಡಬೇಕು ಮುಂದಕ್ಕೆ ನೋಡೋಣ ಕುರಿಂತದವರಿಗೆ ಬರದ ಮೊದಲನೇ ಪತ್ರಿಕೆ ಏಳನೇ ಅಧ್ಯಾಯ ಹನ್ನೆರಡನೇ ವಚನದಿಂದ ಹದಿನಾಲ್ಕನೇ ವಚನದವರೆಗೆ ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಮಿಕ್ಕಾದವರ ವಿಷಯದಲ್ಲಿ ಕರ್ತನ ಮಾತು ಇಲ್ಲವಾದರೂ ನನ್ನ ಅಭಿಪ್ರಾಯವೇನೆಂದರೆ ಒಬ್ಬ ಸಹೋದರನಿಗೆ ಕ್ರಿಸ್ತನಂಬಿಕೆ ಇಲ್ಲದ ಹೆಂಡತಿ ಇರಲಾಗಿ ಆಕೆ ಅವನೊಂದಿಗೆ ಒಗತನ ಮಾಡುವುದಕ್ಕೆ ಸಮ್ಮತಿಸಿದರೆ ಅವನು ಆಕೆಯನ್ನು ಬಿಡಬಾರದು ಒಬ್ಬ ಸ್ತ್ರೀಗೆ ಕ್ರಿಸ್ತನಂಬಿಕೆಯಿಲ್ಲದ ಗಂಡನಿರಲಾಗಿ ಅವನು ಆಕೆಯೊಂದಿಗೆ ಒಗತನ ಮಾಡುವುದಕ್ಕೆ ಸಮ್ಮತಿಸಿದರೆ ಆಕೆಯು ಅವನನ್ನು ಬಿಡಬಾರದು ಯಾಕಂದರೆ ಕ್ರಿಸ್ತನಂಬಿಕೆ ಇಲ್ಲದ ಗಂಡನು ತನ್ನ ಹೆಂಡತಿಯಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವನಾದನು ಮತ್ತು ಕ್ರಿಸ್ತನಂಬಿಕೆಯಿಲ್ಲದ ಹೆಂಡತಿಯು ನಮ್ಮ ಸಹೋದರನಾದ ತನ್ನ ಗಂಡನಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವಳಾದಳು ಹಾಗಲ್ಲದಿದ್ದರೆ ನಿಮ್ಮ ಮಕ್ಕಳು ಅಪವಿತ್ರರಾಗುತ್ತಿದ್ದರು ಈಗಲಾದರೂ ಅವರು ದೇವಜನರಲ್ಲಿ ಸೇರಿದವರೇ ಆಗಿದ್ದಾರೆ ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಒಬ್ಬನು ರಕ್ಷಿಸಲ್ಪಡದವಳನ್ನು ವಿವಾಹವಾದರೆ ಇಲ್ಲವೇ ಒಬ್ಬಾಕೆ ರಕ್ಷಿಸಲ್ಪಡದವನನ್ನು ವಿವಾಹವಾದರೆ ಆ ಕುಟುಂಬದಲ್ಲಿ ಮಕ್ಕಳು ಹುಟ್ಟಿದಾಗ ಪೌಲನು ಹೇಳುತ್ತಾನೆ ಅದನ್ನು ಹಾಗೆಯೇ ಮುಂದುವರಿಸಬೇಕು ಸಾಧ್ಯವಾದರೆ ಇದ್ದ ಸ್ಥಿತಿಯಲ್ಲೇ ಮುಂದುವರಿಯಿರಿ ಎಂಬುದಾಗಿ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಏಳನೇ ಅಧ್ಯಾಯ ಹದಿನೈದನೇ ವಚನ ಹೀಗೆ ಹೇಳುತ್ತದೆ ಆದರೆ ಕ್ರಿಸ್ತ ಇಲ್ಲದವನು ಅಗಲಬೇಕೆಂದಿದ್ದರೆ ಅಗಲಿ ಹೋಗಲಿ ಇಂಥ ಸಂದರ್ಭಗಳಲ್ಲಿ ಕ್ರೈಸ್ತ ಸಹೋದರನಾಗಲಿ ಸಹೋದರಿಯಾಗಲಿ ಬದ್ಧರಲ್ಲ ಸಮಾಧಾನದಲ್ಲಿರಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಅವಿಸ್ವಾಸಿಯು ವಿವಾಹದಿಂದ ಹೊರ ನಡೆದರೆ ಅದು ಬೇರೆಯೇ ವಿಚಾರವಾಗಿದೆ ಆಗ ವಿಸ್ವಾಸಿಯು ತನಗೆ ಬೇಕಾದಂತೆ ಮಾಡಬಹುದು ಅಂಥವರು ಪುನರ್ ವಿವಾಹ ಮಾಡಿಕೊಳ್ಳಬಹುದೋ ಎಂಬುದೇ ಪ್ರಶ್ನೆಯಾಗಿದೆ ಕೆಲವು ಸಂದರ್ಭಗಳಲ್ಲಿ ಇದಕ್ಕೆ ಪೌಲನ ಸಮ್ಮತಿ ಇದ್ದಿರಬಹುದೆಂದು ನಾನು ನೆನೆಸುತ್ತೇನೆ ಈ ದಿನಗಳಲ್ಲಿ ನಿಶ್ಚಿತವಾದ ಒಂದು ನಿಯಮವನ್ನು ಮಾಡಲಾಗುವುದಿಲ್ಲ ಪ್ರತಿಯೊಂದು ಸನ್ನಿವೇಶಕ್ಕನುಗುಣವಾಗಿ ನಾವು ತೀರ್ಮಾನಿಸಬೇಕಾಗುತ್ತದೆ ಆದರೆ ಇದನ್ನು ಕ್ರೈಸ್ತರು ಕೂಡ ತಪ್ಪಾಗಿ ಉಪಯೋಗಿಸಬಹುದು ಕೆಲವೊಮ್ಮೆ ಗಂಡನಾಗಲಿ ಹೆಂಡತಿಯಾಗಲಿ ಇನ್ನೊಬ್ಬರಿಂದ ಬಿಡುಗಡೆ ಹೊಂದಲಿಕ್ಕಾಗಿ ಒತ್ತಾಯಪಡಿಸಿ ವಿಚ್ಛೇದನಕ್ಕೆ ತಕ್ಕ ಪರಿಸ್ಥಿತಿ ನಿರ್ಮಿಸಿಕೊಳ್ಳಬಹುದು ಪ್ರೀತಿಯುಳ್ಳ ದೇವಜನರೇ ಕೊನೆಯದಾಗಿ ನಾವು ಕೋರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಏಳನೇ ಅಧ್ಯಾಯ ಹದಿನಾರನೇ ವಚನವನ್ನು ನೋಡೋಣ ಅಲ್ಲಿ ಹೀಗೆ ಬರೆದದೆ ಎಲೈ ಸ್ತ್ರೀಯೇ ನಿನ್ನ ಗಂಡನನ್ನು ರಕ್ಷಿಸುವೆಯೋ ಏನೋ ನಿನಗೇನು ಗೊತ್ತು ಎಲೈ ಪುರುಷನೇ ನಿನ್ನ ಹೆಂಡತಿಯನ್ನು ರಕ್ಷಿಸುವೆಯೋ ಏನೋ ನಿನಗೇನು ಗೊತ್ತು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಪತ್ನಿಯ ಉದ್ದೇಶ ಇದಾಗಿರತಕ್ಕದ್ದು ಅನೇಕ ಸ್ತ್ರೀಯರು ರಕ್ಷಿಸಲ್ಪಡದವರನ್ನು ವಿವಾಹವಾಗಿದ್ದು ಅವರನ್ನು ಕ್ರಿಸ್ತನಿಗಾಗಿ ಗೆದ್ದುಕೊಳ್ಳಲು ಯತ್ನಿಸಿದವರಿದ್ದಾರೆ ರಕ್ಷಿಸಲ್ಪಡದ ಸ್ತ್ರೀಯನ್ನು ವಿವಾಹವಾದ ಗಂಡನ ಉದ್ದೇಶವು ಇದೇ ಆಗಿರಬೇಕು ಕ್ರಿಸ್ತನಿಗಾಗಿ ಅವರನ್ನು ಗೆದ್ದುಕೊಳ್ಳುವುದೇ ಅವರ ಪರಮೋದ್ದೇಶವಾಗಿರತಕ್ಕದ್ದು ಪ್ರೀತಿಯುಳ್ಳ ದೇವಜನರೇ ನಮ್ಮ ಸ್ಥಿತಿ ಹಾಗಿದೆ ಕ್ರಿಸ್ತನಿಗೋಸ್ಕರ ಜೀವಿಸುವವರು ನಾವಾಗಿದ್ದೇವೆಯೋ ನಾವು ನಮ್ಮ ಕುಟುಂಬ ನಮ್ಮ ಮಕ್ಕಳು ಅದೇ ರೀತಿಯಾಗಿ ಇರುವುದಾದರೆ ನಮ್ಮ ಜೀವಿತ ರಕ್ಷಿಸಲ್ಪಟ್ಟಂಥ ಜೀವಿತವಾಗುತ್ತದೆ ಈ ರೀತಿಯಾಗುವುದಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಪ್ರಿಯರೇ ಇಂದು ಲೋಕದಲ್ಲಿ ಜ್ಞಾನವು ಹೆಚ್ಚಾಗಿದೆ ವಿವಾಹವಾಗುವ ಮೊದಲೇ ಗಂಡು ಹೆಣ್ಣು ಜೊತೆಯಾಗಿ ವಾಸಿಸುವುದು ಇನ್ನಿತರ ಕಾರ್ಯಗಳು ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದು ನಮ್ಮ ದೇಹವು ದೇವರಾತ್ಮನು ವಾಸಿಸುವ ಗರ್ಭಗುಡಿಯಾಗಿದೆ ಗಂಡ ಹೆಂಡರ ಸಂಬಂಧ ನಿಷ್ಕಳಂಕವಾಗಿದ್ದಾಗ ಆ ಕುಟುಂಬವು ಸಾಕ್ಷಿಯಾಗಿ ಸಭೆ ಮತ್ತು ಸಮಾಜದಲ್ಲಿ ಮುನ್ನಡೆಯುತ್ತದೆ ಆದುದರಿಂದ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಮ್ಮ ಜೀವಿತ ಕುಟುಂಬಗಳನ್ನು ಕಟ್ಟೋಣ ದೇವರನ್ನು ಮಹಿಮೆ ಪಡಿಸೋಣ ಬನ್ನಿ ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ತಂದೆಯಾದ ದೇವರೇ ಕುಟುಂಬಗಳನ್ನು ನಿರ್ಮಿಸಿದಾತರು ನೀನಾಗಿದ್ದೀ ಹೌದು ಕರ್ತನೆ ದಾಂಪತ್ಯವು ಮಾನ್ಯವಾದದ್ದು ಎಂಬುದಾಗಿ ನೆನಪರಿಶುದ್ಧವಾದಂಥ ವಾಕ್ಯಗಳು ನಮಗೆ ಬೋಧಿಸ್ತಾ ಇದೆ ಪ್ರೀತಿಯ ಕರ್ತನೆ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವ ಪ್ರತಿ ಒಂದೊಂದು ಕುಟುಂಬವನ್ನು ಆಶೀರ್ವದಿಸು ಏಸುವಿನ ರಕ್ತ ಪ್ರೋಕ್ಷಣೆಯಲ್ಲಿ ಕಾವಲಿರಿಸು ಕರ್ತನೆ ಸೈತಾನನ್ನು ತರುವಂಥ ಎಲ್ಲ ಶೋಧನೆಗಳ ಮೇಲೆ ಜಾಯವನ್ನು ಕೊಡು ನಿನಗಾಗಿ ಅವರು ಜೀವಿಸುವಂತೆ ಪರಿಶುದ್ಧತೆಯ ಜೀವಿತದಲ್ಲಿ ಮುನ್ನಡೆಯಲು ಸಹಾಯ ಮಾಡು ಏಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ಕರ್ತನೆ ಆಮೇನ್ ಪ್ರಿಯ ವೀಕ್ಷಕರೇ ಈ ಅಧ್ಯಯನದ ಮೂಲಕ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮಗೆ ತಿಳಿಪಡಿಸಿರಿ ಇತರರು ದೇವರನ್ನು ತಿಳಿದುಕೊಳ್ಳಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಮಿಸ್ ಕಾಲ್ ನೀಡಿರಿ ಮತ್ತೆ ಭೇಟಿಯಾಗೋಣ ವಂದನೆಗಳು